ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಟ್ಯೂಸ್ಡೇ ಇವತ್ತಿನ ಬ್ರೇಕ್ಫಾಸ್ಟ್ ಜೊತೆಗೆ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆದು ಸ್ವಲ್ಪ ದೋಸೆ ಹಿಟ್ಟು ಉಳಿದಿತ್ತು ಸೊ ಅದರಲ್ಲಿ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹಿಟ್ಟು ನೋಡಿದರೆ ಒಂದು ಎರಡೆರಡು ದೋಸೆ ಆಗೋಷ್ಟಿತ್ತು ಅಷ್ಟೇ ನಾರ್ಮಲಿ ಈ ಥರ ಆದಾಗ ನಾನು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಸೇರಿಸಿ ಜೊತೆಗೆ ಆನಿಯನ್ ಮತ್ತು ಕೋರಿಯಂಡರ್ ಲೀವ್ಸ್ ಹಾಗೆ ಕರಿ ಲೀವ್ಸ್ ಮತ್ತು ಜಿಂಜರ್ ಇದೆಲ್ಲದನ್ನು ಕಟ್ ಮಾಡಿ ಹಾಕಿ ನೀರು ಮತ್ತು ಉಪ್ಪು ಹಾಕಿ ದೋಸೆ ಮಾಡ್ತೀನಿ ಸೊ ದೋಸೆ ಹಿಟ್ಟು ರೆಡಿ ಆಯಿತು ನೋಡ್ಬೋದು ಇದಕ್ಕೆ ರಾಗಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಇದು ಕುಕ್ಕಾಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಮಾಡೋದಕ್ಕೆ ಟ್ರೈ ಮಾಡಬೇಕು ಬಟ್ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಇದು ತೆಳುವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ದೋಸೆನ ತೆಳುವಾಗಿ ಮಾಡಬೇಕು ಸೊ ದೋಸೆ ರೆಡಿಯಾಗಿದೆ ಈ ದೋಸೆಗೆ ಪುದೀನ ಚಟ್ನಿ ಚೆನ್ನಾಗಿರುತ್ತೆ ಸೊ ಪುದೀನ ಚಟ್ನಿ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಇಲ್ಲಿ ಅರ್ವಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಿದ್ದಾರೆ ನಾನು ದೋಸೆ ತಿಂತಿದ್ದೆ ಸೊ ಅವ್ರ ಹತ್ರ ದೋಸೆ ತಿನ್ನಿಸಿ ಅವಳಿಗೆ ಅಂತ ಹೇಳಿದೆ ಅವಳು ದೋಸೆ ತಿನ್ನಲ್ಲ ಅಂತೇಳಿ ಗೊತ್ತಿತ್ತು ನನಗೆ ಯಾಕಂದರೆ ನಾರ್ಮಲ್ ದೋಸೆನೇ ತಿನ್ನೋದಕ್ಕೆ ಹಠ ಮಾಡ್ತಾಳೆ ಅಂಥದ್ರಲ್ಲಿ ಈ ಥರ ಆನಿಯನ್ ಎಲ್ಲ ಹಾಕಿ ಮಾಡಿದ್ರಂತೂ ಅದು ಬೇಡ ಇದು ಬೇಡ ಅದನ್ನು ತೆಗಿಬೇಕು ಇದನ್ನು ತೆಗಿಬೇಕು ಅಂತ ಹೇಳ್ತಾ ಇರ್ತಾಳೆ ನಾನಾದರೆ ಜೋರು ಮಾಡಿ ತಿನ್ನಿಸ್ತೀನಿ ಬಟ್ ನನ್ನ ಹಸ್ಬೆಂಡ್ ನೋಡ್ಬೋದು ಎಷ್ಟು ಪೇಷನ್ಸಿಂದ ಆನಿಯನ್ ಜಿಂಜರ್ ಎಲ್ಲ ತೆಗೆದು ತೆಗೆದು ತಿನ್ನಿಸ್ತಿದ್ದಾರೆ ಸ್ವಲ್ಪ ಹೊತ್ತು ತಿನ್ನಿಸಿದ್ರು ಅದಾದಮೇಲೆ ನನಗಾಗಲ್ಲ ನೀನೇ ತಿನ್ನಿಸು ಅಂತ ಹೇಳಿಬಿಟ್ರು ಯಾಕಂದರೆ ದೋಸೆ ತುಂಬ ಆನಿಯನ್ಸ್ ಎಲ್ಲ ಇರುವಾಗ ಎಷ್ಟು ಅಂತ ತೆಗೆಯೋದಕ್ಕಾಗುತ್ತೆ ಸೊ ನಾನೇ ತಿನ್ನಿಸ್ದೆ ಅವಳಿಗೆ ಆಟ ಆಡಿಸ್ಕೊಂಡು ದೋಸೆ ತಿನ್ನಿಸ್ದೆ ಅವಳಿಗೆ ಗೊತ್ತಾಗಲಿಲ್ಲ ಆನಿಯನ್ ಎಲ್ಲ ಸೇರಿಸಿನೇ ತಿನ್ನಿಸ್ದೆ ಗೊತ್ತಾಗಲಿಲ್ಲ ಕೆಲವೊಬ್ಬರು ನನಗೆ ಕೇಳ್ತಿದ್ರಿ ಸೀರಿಯಲ್ಸ್ ತಿನ್ನಿಸ್ತೀರಾ ಅಲ್ಲ ಅರ್ವಿಗೆ ಅದರಿಂದ ಏನು ಬೆನಿಫಿಟ್ ಅಂತೇಳಿ ಅದರಿಂದ ಏನು ಹೆಲ್ತ್ ಬೆನಿಫಿಟ್ ಇದೆ ಅಂಥೇಳಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಕೆಲವೊಂದ್ಸಲ ಈ ಥರ ನಮಗೆ ಮಾಡಿರೋ ಬ್ರೇಕ್ಫಾಸ್ಟ್ ಅವಳು ತಿಂದೇ ಇದ್ದಾಗ ನಾನು ಸೀರಿಯಲ್ಸ್ ಕೊಟ್ಬಿಡ್ತೀನಿ ಅವಳು ಮನೇಲೇ ಇರ್ತಾಳೆ ಅಂದರೆ ಸ್ಕೂಲಿಗೆ ಹೋಗಲ್ಲ ಮನೇಲೇ ಇರ್ತಾಳೆ ನಮಗೂ ಕೂಡ ಫ್ರೀ ಟೈಮ್ ಇದೆ ಅಂತಂದಾಗ ನಾನು ಈ ಥರ ಆದಷ್ಟು ನಮಗೆ ಮಾಡಿರೋ ಬ್ರೇಕ್ಫಾಸ್ಟನ್ನೇ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಸ್ಕೂಲಿಗೆಲ್ಲ ಹೋಗುವಾಗ ಇಷ್ಟು ಟೈಮ್ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡಿಸೋದಕ್ಕೆ ಟೈಮ್ ಇರೋದಿಲ್ಲ ಆ ಟೈಮಲ್ಲಿ ಸೀರಿಯಲ್ಸ್ ಕೊಟ್ಬಿಡ್ತೀನಿ ಆರಾಮಾಗಿ ತಿಂತಾಳೆ ಬ್ರೇಕ್ಫಾಸ್ಟ್ ಆದಮೇಲೆ ಅರ್ವಿಗೆ ತಲೆಗೆ ಎಣ್ಣೆ ಹಾಕೋಣ ಅಂತೇಳಿ ಬಂದೆ ಹಾಗೆ ನಾನೊಂದು ಹೇರ್ ಆಯಿಲ್ ಬಾಟಲ್ ತೊಗೊಂಡಿದ್ದೀನಿ ವಿತ್ ಕೂಮ್ ಬರುತ್ತಲ್ಲ ಸೊ ಆ ಥರ ಬಾಟಲ್ ತೊಗೊಂಡಿದ್ದೀನಿ ತುಂಬ ಯೂಸ್ಫುಲ್ ಅನ್ನಿಸ್ತಿದೆ ಅದರಲ್ಲೂ ಅರ್ವಿಗಂತೂ ಹೇರ್ ಆಯಿಲ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಅನ್ನಿಸ್ತಿದೆ ಯಾಕಂದರೆ ಆಯಿಲ್ ಹಾಕಿ ಮಸಾಜ್ ಮಾಡೋದಕ್ಕೆ ಬಿಡಲ್ಲ ಅವಳು ಬಟ್ ಈ ಥರ ಈ ಬಾಟಲಲ್ಲಿ ಆಯಿಲ್ ಹಾಕಿದಾಗ ಆಯಿಲ್ ಹೇರ್ ರೂಟಿಗೆ ಹೋಗೋದ್ರಿಂದ ಮಸಾಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು 150-200 ರೂಪಾಯಿಗೆಲ್ಲ ಸಿಗುತ್ತೆ ಆನ್ಲೈನಲ್ಲಿ ಬೇಕಾದರೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು ಟೈಮ್ ಇವಾಗ 11:30 ಆಯಿತು ಸೊ ತುಂಬ ದಿನ ಆದಮೇಲೆ ಈ ಥರ ಕಿಚನಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ರೆಗ್ಯುಲರ್ ಆಗಿ ವ್ಲಾಗ್ ಮಾಡ್ತಿರ್ತೀನಿ ಮಧ್ಯದಲ್ಲಿ ಏನೋ ಒಂದಾಗಿ ಮತ್ತೆ ತುಂಬ ದಿನ ಗ್ಯಾಪ್ ಆಗಿಬಿಡುತ್ತೆ ಬಟ್ ಇವಾಗ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿದೆ ಹಾಗಾಗಿ ಒಂದೆರಡು ದಿನಕ್ಕಾದರೂ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆದಮೇಲೆ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡೋದಕ್ಕೆ ಬಂದೆ ಅಡುಗೆ ಇವತ್ತು ಫಿಶ್ ಕರಿ ಮಾಡೋಣ ಅಂತೇಳಿ ಫಿಶಿನೂ ತೊಗೊಂಡು ಬಂದಿಲ್ಲ ಹಸ್ಬೆಂಡ್ ಇವಾಗ ಹೋಗಿದ್ದಾರೆ ಫಿಶ್ ತೊಗೊಂಡು ಬರೋದಕ್ಕೆ ಏನು ಫಿಶ್ ತರ್ತಾರೋ ಗೊತ್ತಿಲ್ಲ ಬಟ್ ಅವ್ರು ಬರೋದ್ರೊಳಗೆ ಮಸಾಲ ರೆಡಿ ಮಾಡಿಬಿಡ್ತೀನಿ ಏನು ತಂದರೂ ಮಸಾಲ ಒಂದೇ ಇರುತ್ತೆ ಹಾಗಾಗಿ ಇವಾಗ ಮಸಾಲ ರೆಡಿ ಮಾಡಿಬಿಡ್ತೀನಿ ನಾನು ನಾರ್ಮಲಿ ಕಾಯಿ ಹಾಕಿ ಫಿಶ್ ಕರಿ ಮಾಡ್ತೀನಿ ಸ್ವಲ್ಪ ಕಾಯಿ ಹಾಕ್ತೀನಿ ಬಟ್ ಇವತ್ತು ಅದು ಬೇಡ ಪುಳಿ ಮುಂಚಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಪುಳಿ ಮುಂಚಿ ತುಂಬ ಇಷ್ಟ ಆಗುತ್ತೆ ಆಂಟಿ ಮನೇಲೆಲ್ಲ ತಿಂದಿದ್ದೆ ಬಟ್ ಒಂದ್ಸಲನು ಟ್ರೈ ಮಾಡಲಿಲ್ಲ ಇವತ್ತು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಪುಳಿ ಮುಂಚಿಗೆ ಬಂಗಡೆ ಅಥವಾ ಬೈಗೆ ಮೀನಿದ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಮಗೆ ಬಂಗಡೆ ಮತ್ತು ಬೈಗೆ ಮೀನು ಅಷ್ಟೊಂದು ಫ್ರೆಶ್ ಆಗಿರೋದು ಸಿಗಲ್ಲ
ಹಾಗಾಗಿ ಮಾಡಿರ್ಲಿಲ್ಲ, ಬಟ್ ಇವತ್ತು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ಬೇರೆ ಫಿಶ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನನ್ಗೇನು ಡೌಟ್ ಸಿಗೋದು, ಏನ್ ತಂದ್ರು ಯಾವ ಫಿಶ್ ತಂದ್ರು ಇವತ್ತು ಪುಳಿ ಮುಂಚಿನೆ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ ಬಿಡ್ತೀನಿ. ಫಿಶ್ ಕರಿ ರೆಸಿಪಿ ನಾನು ಮುಂಚೆ ಒಂದ್ಸಲ ಶೇರ್ ಮಾಡಿದ್ದೆ, ಹಾಗೆ ಪುಳಿ ಮುಂಚಿ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಿದ್ರಿಂದ ಇವತ್ತು ರೆಸಿಪಿಯನ್ನು ಶೇರ್ ಮಾಡೋದು ಬೇಡ ಅಂಥೇಳಿ ನಾನೇನು ಜಾಸ್ತಿ ವೀಡಿಯೋಸ್ ಮಾಡಿರಲಿಲ್ಲ. ಆದರೆ ಪುಳಿ ಮುಂಚಿ ತುಂಬ ಚೆನ್ನಾಗಾಗಿತ್ತು, ಹಾಗಾಗಿ ಇವಾಗ ನಾನು ಹೇಗೆ ಮಾಡಿದೆ ಅಂಥೇಳಿ ಹಾಗೆ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ, ಇನ್ನೊಂದು ದಿನ ಡೀಟೇಲಾಗಿ ರೆಸಿಪಿ ಶೇರ್ ಮಾಡ್ತೀನಿ. ಸೊ ನಾನು ನಾರ್ಮಲಿ ಯಾವಾಗಲೂ ಫಿಶ್ ಕರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋ ಥರನೇ ಮಾಡ್ಕೊಂಡಿದ್ದು, ರೆಡ್ ಚಿಲ್ಲಿ ಮತ್ತು ಕೋರಿಯಂಡರ್ ಸೀಡ್ಸ್, ಜೀರಿಗೆ ಮತ್ತು ಸಾಸಿವೆ, ಮೆಂತ್ಯೆ ಹಾಗೆ ಪೆಪ್ಪರ್ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿದ್ದು. ಗ್ರೈಂಡ್ ಮಾಡುವಾಗ ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಹುಳಿ ಹಾಕಿದ್ದೀನಿ, ಹುಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡಿ ಪಾತ್ರಕ್ಕೆ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಮಾಡುವಾಗ ಇದಕ್ಕೆ ಕರಿ ಲೀವ್ಸ್ ಮತ್ತು ಆನಿಯನ್, ಟೊಮೆಟೊ ಹಾಗೆ ಜಿಂಜರ್ ಇದನ್ನು ಹಾಕಿ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಆದಮೇಲೆ ಇದಕ್ಕೆ ಫಿಶ್ ಹಾಕಿ ಮತ್ತೆ ಒಂದು 5-10 ನಿಮಿಷ ಬಾಯ್ಲ್ ಮಾಡಿದರೆ ಪುಳಿ ಮುಂಚಿ ರೆಡಿ ಆಗುತ್ತೆ. ಹಾಗೆ ನಾನು ಆಗಲೇ ಹೇಳ್ದ ಹಾಗೆ ಬಂಗಡೆ ಮತ್ತು ಬೈಗೆ ಮೀನು ಎರಡೂ ಇರಲಿಲ್ಲ, ಅದಕ್ಕೆ ಕಿಂಗ್ ಫಿಶ್ ತೊಗೊಂಡು ಬಂದಿದ್ದರು. ಪುಳಿ ಮುಂಚಿ ರೆಡಿ ಆಯಿತು, ಹಾಗೆ ಇನ್ನೊಂದು ಕಡೆ ಫ್ರೈ ಕೂಡ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಫ್ರೈಗೆ ಸ್ವಲ್ಪ ಜಾಸ್ತಿ ಮಸಾಲ ಹಾಕಿ ಮಾಡ್ತೀನಿ, ಬಟ್ ಹಸ್ಬೆಂಡ್ ಇವತ್ತು ಫ್ರೈ ಸ್ವಲ್ಪ ಡ್ರೈ ಆಗಿರಲಿ ಅಂತ ಹೇಳಿದರು, ಹಾಗಾಗಿ ಮಸಾಲ ಜಾಸ್ತಿ ಹಾಕಲಿಲ್ಲ. ಹಾಗೆ ನಾನು ಸಾರಿಗೆ ಮಸಾಲ ಗ್ರೈಂಡ್ ಮಾಡಿದ್ದೆ ಅಲ್ವಾ, ಅದರಲ್ಲೇ ಸ್ವಲ್ಪ ಮಸಾಲ ತೆಗೆದು ಫಿಶ್ಗೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿರೋದು. ಎರಡೂವರೆ ಆಯಿತು, ಸೊ ಹಸ್ಬೆಂಡ್ ಊಟ ಮುಗಿಸಿ ಡ್ಯೂಟಿಗೆ ಹೋದರು, ಹಾಗೆ ನಂದು ಮತ್ತು ಅರವಿಂದ್ ಕೂಡ ಊಟ ಆಯಿತು. ಇನ್ನು ಅವಳನ್ನ ಮಲಗಿಸ್ತೀನಿ, ಮಲಗಿಸಿ ಮತ್ತೆ ಸಂಜೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಟೈಮ್ ಇವಾಗ ರಾತ್ರಿ 8 ಗಂಟೆ ಆಯಿತು, ಸೊ ಮಧ್ಯಾಹ್ನ ನಾನು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ವ್ಲಾಗ್ ಎಂಡ್ ಮಾಡಿದೆ. ಬಟ್ ಸಂಜೆ ಅರ್ಬಿ ಮಲಗಿ ಆದಮೇಲೆ ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಸ್ನಾನ ಪೂಜೆ ಅದು ಇದು ಕೆಲಸ ಅಂಥೇಳಿ ಇಷ್ಟೊತ್ತಾಗೋಯಿತು. ಸೊ ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ನಾನು ಲಾಸ್ಟ್ ಒಂದೆರಡು ವ್ಲಾಗಿಂದ ಹೇಳ್ತಿದ್ದೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂಥೇಳಿ, ಕೆಲವರು ಕಮೆಂಟ್ ಮಾಡಿ ಕೇಳ್ತಿದ್ರಿ, ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಏನಾಯಿತು ಅಂಥೇಳಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಾಗೆ ನಮ್ಮ ಫ್ರೆಂಡ್ ಬಂದಿದ್ರು, ಸೊ ಎಲ್ಲರೂ ಮಾಲ್ಗೆ ಹೋಗಿದ್ವಿ. ಅಲ್ಲೇ ನನಗೆ ಸ್ವಲ್ಪ ಥ್ರೋಟ್ ಪೇನ್, ಬಾಡಿ ಪೇನ್, ಚಳಿ, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮನೆಗೆ ಬಂದ್ವಿ, ಮನೆಗೆ ಬಂದು ಫೀವರ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ಫೀವರ್ ಸ್ವಲ್ಪ ಕಡಿಮೆ ಆಯಿತು, ಬಟ್ ಥ್ರೋಟ್ ಪೇನ್ ಒಂಚೂರು ಕಡಿಮೆ ಆಗಿರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಒಂದು ಟ್ಯಾಬ್ಲೆಟ್ ತೊಗೊಂಡೆ, ಆವಾಗಲೂ ಕಡಿಮೆ ಆಗಲಿಲ್ಲ. ಮಧ್ಯಾಹ್ನ ತೊಗೊಂಡೆ, ಆವಾಗಲೂ ಕಡಿಮೆ ಆಗಲಿಲ್ಲ. ಥ್ರೋಟ್ ಪೇನ್ ಜಾಸ್ತಿನೇ ಆಗ್ತಿತ್ತು ಬಿಟ್ಟರೆ ಒಂಚೂರು ಕಡಿಮೆ ಆಗಿರಲಿಲ್ಲ. ಸೊ ಸಂಜೆ ಆಗ್ತಾ ಆಗ್ತಾ ಅಂತೂ ತುಂಬಾ ಜಾಸ್ತಿ ಆಗೋಯಿತು, ನೀರು ಸಹ ಕುಡಿಯೋದಕ್ಕಾಗ್ತಿರಲಿಲ್ಲ, ಅಷ್ಟು ಜಾಸ್ತಿ ಆಯಿತು. ಅದಾದಮೇಲೆ ಆಯಿತು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ನಾರ್ಮಲಿ ಥಂಡಿ, ಜ್ವರ, ಗಂಟಲು ನೋವೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಇದಕ್ಕೆ ಯಾವತ್ತೂ ನಾವು ಹಾಸ್ಪಿಟಲ್ಗೆ ಹೋಗಿರಲಿಲ್ಲ. ಬಟ್ ಈ ಸಲ ಮಾತ್ರ ನನಗೆ ನಿಜವಾಗ್ಲೂ ಒಂಚೂರು ತಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಸ್ಟಾರ್ಟ್ ಆಯಿತು. ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ಆಯಿತು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಅಥವಾ ಆ್ಯಂಟಿಬಯೋಟಿಕ್ ಏನಾದರೂ ಕೊಡ್ಬೋದು, ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತೇಳಿ ಹೇಳಿದರು. ಸೊ ಹಾಸ್ಪಿಟಲ್ಗೆ ಹೋದ್ವಿ, ಡಾಕ್ಟರ್ ಥ್ರೋಟ್ ಚೆಕ್ ಮಾಡಿದರು. ಥ್ರೋಟ್ ನೋಡ್ತಾ ಇದ್ದಾಗೇ ಅವರು ಇದು ಆಪ್ರೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿದರು. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಒಂದ್ಸಲ ಶಾಕ್ ಆಯಿತು, ಯಾಕಂದರೆ ಇವರೇನೋ ಇಂಜೆಕ್ಷನ್ ಅಥವಾ ಮೆಡಿಸಿನ್ ಕೊಡ್ತಾರೆ ಅಂಥೇಳಿ ಹೋಗಿದ್ದು, ಬಟ್ ಅವರೇನು ಆಪ್ರೇಷನ್ನೇ ಮಾಡೋದಕ್ಕೆ ಹೇಳಿಬಿಟ್ರಲ್ಲ, ಸ್ವಲ್ಪ ಟೆನ್ಷನ್ ಆಯಿತು. ಮತ್ತು ಹಸ್ಬೆಂಡ್ ಹೇಳಿದರು ನನಗೂ ಕೂಡ 2 ಡೇಸ್ ಮುಂಚೆ ಸ್ಟಾರ್ಟ್ ಆಗಿತ್ತು, ಬಟ್ ಇವಾಗ ಕಡಿಮೆ ಆಗಿದೆ ಅಂಥೇಳಿ. ಸೊ ಡಾಕ್ಟರ್ ಹೇಳಿದರು ನಿಮ್ಗೆ ಸ್ಟಾರ್ಟ್ ಆಗಿರೋದೋ ಸ್ಟಾರ್ಟ್ ಆಗಿದೆ ಬೇರೆ, ಅದೇನೋ ವೆದರ್ ಚೇಂಜಿಂದ ಅಥವಾ ವೈರಲ್ ಇನ್ಫೆಕ್ಷನಿಂದ ಆಗಿರ್ಬೋದು, ಬಟ್ ಇವರಿಗೆ ಟಾನ್ಸಿಲೈಟಿಸ್ ಆಗಿದೆ, ಇದಕ್ಕೆ ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ ಲೈಫ್ ಲಾಂಗ್ ಇದು ರಿಪೀಟ್ ಆಗ್ತಾ ಇರುತ್ತೆ. ಕೆಲವೊಂದು ಫುಡ್ಗಳನ್ನು ತಿಂದಾಗ ಅಥವಾ ಕೋಲ್ಡ್ ಆಗಿರೋದು ಏನಾದರೂ ತಿಂದಾಗ ಕುಡಿದಾಗ ರಿಪೀಟ್ ಆಗ್ತಿರುತ್ತೆ. ಸೊ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಇದು ಪದೇ ಪದೇ ರಿಪೀಟ್ ಆಗಲ್ಲ ಅಂತ ಹೇಳಿದರು.
ಬಟ್ ನನಗೆ ಒಂಚೂರು ಇಷ್ಟ ಇರಲಿಲ್ಲ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಡಾಕ್ಟರ್ ಬೇರೆ ಹೇಳಿಬಿಟ್ಟಿದ್ರು ಇದೊಂದು ಚಿಕ್ಕ ಆಪರೇಷನ್ ಅಷ್ಟೇ ಅಂಥೇಳಿ. ಸೊ ಚಿಕ್ಕ ಆಪರೇಷನ್ ಎಲ್ಲ ಇವಾಗಲೆಲ್ಲಾದರೂ ಮಾಡಿ ಮುಗಿಸ್ಬಿಡ್ತಾರೇನೋ ಅಂಥೇಳಿ ಭಯ ಇತ್ತು. ಬಟ್ ಪೇಯ್ನ್ ಇತ್ತಲ್ಲ, ಹಾಗಾಗಿ ಪೇಯ್ನ್ ಇದ್ದಾಗ ಆಪರೇಷನ್ ಮಾಡಲ್ಲ. ಸೊ ಪೇಯ್ನ್ ಕಡಿಮೆ ಆಗೋದಕ್ಕೆ ಮೆಡಿಸಿನ್ ಕೊಡ್ತೀನಿ, ಹಾಗೆ ಆ್ಯಂಟಿಬಯೋಟಿಕ್ ಮತ್ತು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಎಲ್ಲ ಕೊಡ್ತೀನಿ. ಸೊ 2 to 3 ಡೇಸಲ್ಲಿ ಪೇಯ್ನ್ ಕಡಿಮೆ ಆಗುತ್ತೆ, ಕಡಿಮೆ ಆದಮೇಲೆ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗೆ ಎಕ್ಸ್ರೇ ಮಾಡಬೇಕಿತ್ತು, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಎಕ್ಸ್ರೇ ಮಾಡೋರು ಇರಲಿಲ್ಲ. ಸೊ ಎಕ್ಸ್ರೇ ಮಾಡಲಿಲ್ಲ, ಜಸ್ಟ್ ಮೊಬೈಲಲ್ಲಿ ಫೋಟೋ ತೆಗೆದು ತೋರಿಸಿದ್ರು. ನೋಡಿದರೆ ಗಂಟಲಲ್ಲಿ ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಇಷ್ಟಿಷ್ಟು ದೊಡ್ಡ ಗುಳ್ಳೆ ಥರ ಆಗಿತ್ತು. ಗಂಟ್ಲು ಫುಲ್ ಕ್ಲೋಸ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಗ ಉಳಿದಿತ್ತು ಅಷ್ಟೇ, ಅಷ್ಟು ಗುಳ್ಳೆ ಥರ ಆಗಿಬಿಟ್ಟಿತ್ತು. ಎರಡು ಕಡೆಯೂ ಎರಡು ಗುಳ್ಳೆ ಆಗಿತ್ತು. ಥ್ರೋಟ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪೇಯ್ನ್ ಇದೆ ಅಂಥೇಳಿ, ಆ ಥರ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಡ್ರಿಪ್ಸ್ ಹಾಕಿದ್ರು, ಇಂಜೆಕ್ಷನ್ ಎಲ್ಲ ಕೊಟ್ಟರು, ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನನ್ನ ಹಸ್ಬೆಂಡ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲಂತೂ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋದೇ ಇಲ್ಲ ಅಂಥೇಳಿ. ಹಸ್ಬೆಂಡ್ ಇಷ್ಟು ನೋವು ಅನುಭವಿಸೋದಕ್ಕಿಂತ ಒಂದು ಚಿಕ್ಕ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಏನು ಮಾಡಿಸ್ಕೋ, ಇನ್ನೊಂದು 2-3 ದಿನ ಬಿಟ್ಟು ಹೋಗೋಣ ಅಂಥೇಳಿ. ಬಟ್ ನನಗೊಂಚೂರು ಇಷ್ಟ ಇರಲಿಲ್ಲ, ನಾನು ಇಂಡಿಯಾಗೆ ಹೋದ್ಮೇಲೆ ಬೇಕಾದರೆ ಮಾಡಿಸ್ಕೋತೀನಿ, ಇಲ್ಲಿ ಮಾಡಿಸ್ಕೊಳ್ಳಲ್ಲ ಅಂಥೇಳಿ. ಹೇಗೂ ಜೂನಲ್ಲಿ ಇಂಡಿಯಾಗೆ ಹೋಗ್ತೀವಿ, ಸೊ ಇಂಡಿಯಾಗೆ ಹೋದ್ಮೇಲೆ ಆಪ್ರೇಷನ್ ಮಾಡಿಸ್ಕೋತೀನಿ, ಇಲ್ಲಿ ಮಾಡಿಸ್ಕೊಳ್ಳಲ್ಲ ಅಂಥೇಳಿ. ಹಸ್ಬೆಂಡ್ ಸ್ವಲ್ಪ ಕನ್ವಿನ್ಸ್ ಮಾಡಿದರು, ನಾನು ಕೇಳಲ್ಲ ಅಂತ ಗೊತ್ತಾದಮೇಲೆ ನಿನ್ನಿಷ್ಟ ಅಂತೇಳಿ ಸುಮ್ಮನಾದ್ರು. ನಾನು ಹೇಳಿದೆ ಇನ್ನೊಂದು 2-3 ತಿಂಗಳಲ್ವ ನಾನು ಸ್ವಲ್ಪ ಜಾಗ್ರತೆ ಆಗಿರ್ತೀನಿ, ಎಲ್ಲ ಬಿಸಿ ಬಿಸಿಯಾಗಿ ತಿಂತೀನಿ, ಕೋಲ್ಡ್ ಏನು ತಿನ್ನಲ್ಲ, ಪೇಯ್ನ್ ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದೆ. ಹಾಗೆ ಒಂದು 2-3 ದಿನ ಆದಮೇಲೆ ಪೇಯ್ನ್ ಕಂಪ್ಲೀಟ್ ಆಗಿ ಕಡಿಮೆ ಆಯಿತು. ಇದಾಗಿ ಒಂದು 3-4 ದಿನ ಆದಮೇಲೆ ಹಸ್ಬೆಂಡ್ಗೆ ರಾಗಿ ಮಾಲ್ಟ್ ಮಾಡಿಕೊಟ್ಟೆ, ರಾಗಿ ಅಂಬ್ಲಿ ಅಂತೀವಲ್ಲ, ಸೊ ಅದನ್ನು ಮಾಡಿಕೊಟ್ಟೆ. ಅವ್ರಿಗೆ ಮಾಡಿದಾಗ ನಾನು ಕೂಡ 1 ಗ್ಲಾಸ್ ಕುಡಿದ್ಬಿಟ್ಟೆ, ಅದು ಸಂಜೆ ಟೈಮಲ್ಲಿ ಕುಡ್ದಿದ್ದು. ಸೊ ರಾತ್ರಿ 1-2 ಗಂಟೆ ಅಷ್ಟೊತ್ತಿಗೆ ಮತ್ತೆ ಸೇಮ್ ಪೇಯ್ನ್ ರಿಪೀಟ್ ಆಗಿಬಿಡ್ತು ನನಗೆ. ಪುಣ್ಯಕ್ಕೆ ನನಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ಇನ್ನೂ ಹಾಗೆ ಇತ್ತು ಕೆಲವೊಂದಿಷ್ಟು, ಯಾಕಂದರೆ ಇಂಡಿಯಾದಲ್ಲಾದರೆ ನಮಗೊಂದು 5-6 ಟ್ಯಾಬ್ಲೆಟ್ ಬೇಕು ಅಂದರೆ ಒಂದು ಲೇಬಲಲ್ಲಿ ಕಟ್ ಮಾಡಿ ಕೊಟ್ಬಿಡ್ತಾರೆ, ಬಟ್ ಇಲ್ಲಿ ಹಾಗಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರೆ ಒಂದೊಂದು ಬಾಕ್ಸ್ ಬರುತ್ತಲ್ಲ, ಒಂದೊಂದು ಬಾಕ್ಸೇ ತೊಗೋಬೇಕು, ಅದರಲ್ಲಿ ಕೆಲವೊಂದಂತೂ 1 ತಿಂಗಳಿಗಾಗೋ ಟ್ಯಾಬ್ಲೆಟ್ ಇರುತ್ತೆ. ಸೊ ಟ್ಯಾಬ್ಲೆಟ್ ಸ್ಟಾಕ್ ಇತ್ತು, ಈಗಲೂ ಕೂಡ ಇದೆ. ಸೊ ಟ್ಯಾಬ್ಲೆಟ್ ಮತ್ತೆ ಅದನ್ನೇ ತೊಗೊಂಡೆ, ಒಂದು 3-4 ದಿನದಲ್ಲಿ ಮತ್ತೆ ಪೇಯ್ನ್ ಕಂಪ್ಲೀಟ್ ಆಗಿ ಕಡಿಮೆ ಆಯಿತು. ಸೊ ನಾನು ಅಂದ್ಕೊಂಡಿದ್ದೆ ಜಸ್ಟ್ ಕೋಲ್ಡ್ ಆಗಿರೋದೇನು ತಿನ್ನಬಾರ್ದು ಕುಡಿಬಾರ್ದು ಅಂಥೇಳಿ, ಬಟ್ ಇಲ್ಲ, ಕೆಲವೊಂದು ಫುಡ್ ತಿಂದಾಗ ಬಾಡಿ ತಂಪಾಗುತ್ತಲ್ಲ, ಸೊ ಅಂಥ ಫುಡ್ಗಳನ್ನ ಕೂಡ ತಿಂದಾಗ ಮತ್ತೆ ಪೇಯ್ನ್ ರಿಪೀಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಇವಾಗ ಸ್ವಲ್ಪ ಜಾಗ್ರತೆಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದೀನಿ. ಜೂನಲ್ಲಿ 6ವಿಗೆ ಸ್ಕೂಲ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸೆಪ್ಟೆಂಬರ್ ತನಕ ಹಾಲಿಡೇಸ್ ಇರುತ್ತೆ. ಸೊ ಹೇಗೂ 3 ತಿಂಗಳು ಇಂಡಿಯಾದಲ್ಲಿ ಇರ್ತೀವಿ, ಆ ಟೈಮಲ್ಲಿ ಬೇಕಾದರೆ ಆಪರೇಷನ್ ಮಾಡಿಸ್ಕೊಂಡು ಬರ್ತೀನಿ. ಇವಾಗ ಸದ್ಯಕ್ಕಂತೂ ಆಪರೇಷನ್ ಏನು ಮಾಡಿಸ್ಕೊಳ್ಳೋದಿಲ್ಲ. ಇವಾಗ ಊಟ ಮಾಡಬೇಕು, ಊಟಕ್ಕೆ ಮಧ್ಯಾಹ್ನ ಮಾಡಿರೋ ಫಿಶ್ ಕರಿ ಇದೆ, ಇವಾಗ ನೀರು ದೋಸೆ ಮಾಡಿಬಿಡ್ತೀನಿ. ಫಿಶ್ ಕರಿ ಅಥವಾ ಚಿಕನ್ ಕರಿ ಏನಾದರೂ ಇದ್ದರೆ, 6ವಿಗೆ ನೀರು ದೋಸೆ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಮಧ್ಯಾಹ್ನ ಕೇಳಿದ್ಲು ನೀರು ದೋಸೆ ಬೇಕು ಅಂಥೇಳಿ, ಹಾಗಾಗಿ ರೈಸ್ ನೆನೆಸಿಟ್ಟಿದೆ. ಇವಾಗ ದೋಸೆ ಮಾಡಿ ಅವಳಿಗೂ ದೋಸೆ ತಿನ್ನಿಸ್ತೀನಿ, ಹಾಗೆ ನಾನು ಕೂಡ ದೋಸೆ ತಿಂತೀನಿ. ಹಾಗೆ ನಂದು ಸ್ನಾನ ಆಯಿತು, ಅವಳ ದಿನ ಸ್ನಾನ ಆಗಲಿಲ್ಲ, ಅವಳಿಗೆ ಲೇಟಾಗಿ ಸ್ನಾನ ಮಾಡಿಸ್ತೀನಿ ಇವಾಗ. ಇಲ್ಲಾಂದರೆ ಬೇಗ ಸ್ನಾನ ಮಾಡಿಸಿದ್ರೆ ಮಲಗಿಸೋದಕ್ಕಿಂತ ಮುಂಚೆ ಮತ್ತೆ ಕೈಕಾಲು ಮುಖ ತೊಳಿಸ್ಬೇಕು, ಪೇಂಟಿಂಗ್ ಅದು ಇದು ಅಂಥೇಳಿ ಆಟ ಆಡ್ತಾಳೆ, ಮೈಯೆಲ್ಲ ಗಲೀಜು ಮಾಡ್ಕೋತಾಳೆ. ಹಾಗಾಗಿ ಲೇಟಾಗಿ ಸ್ನಾನ ಮಾಡಿಸ್ತೀನಿ, ಫ್ರೆಶ್ ಆಗಿ ಕೂಡ ಇರ್ತಾಳೆ, ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾಳೆ. ಸೊ ಇವಾಗ ಮೊದಲು ದೋಸೆ ಮಾಡಿ ಆಮೇಲೆ ಅವಳಿಗೆ ಊಟ ಮಾಡಿಸಿ ಆಮೇಲೆ ಸ್ನಾನ ಮಾಡಿಸ್ತೀನಿ. ನೀರು ದೋಸೆ ತುಂಬ ತೆಳ್ಳಗೆ ಮಾಡಬೇಕು, ಬಟ್ ತೆಳ್ಳಗೆ ಮಾಡಿದ್ರೆ ಗೋಡೆ ಗ್ಯಾಸ್ ಎಲ್ಲ ಹಿಟ್ಟಾಗಿಬಿಡುತ್ತೆ. ನಾನು ಮಧ್ಯಾಹ್ನ ಅಷ್ಟೇ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಮತ್ತು ಗೋಡೆ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ದು, ಬಟ್ ಇವಾಗ ಮತ್ತೆ ಹಿಟ್ಟಾಗುತ್ತೆ ಅಂಥೇಳಿ ನಾನು ಸ್ವಲ್ಪ ದಪ್ಪನೇ ಮಾಡಿದೆ, ತುಂಬ ತೆಳುವಾಗಿ ಮಾಡೋದಕ್ಕೆ ಹೋಗಲಿಲ್ಲ. ಹೇಗೂ ನಾನು ಮತ್ತು 6ವಿ ಇಬ್ಬರೇ ಅಲ್ವಾ, ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಂಥೇಳಿ ಸ್ವಲ್ಪ ದಪ್ಪನೇ ಮಾಡಿದೆ. ನಾನು ಈ ಕಡೆ ದೋಸೆ ಮಾಡುವಾಗ 6ವಿ ಕುಕ್ಕಿಂಗ್ ಆಟ ಆಡ್ತಿದ್ಲು, ಮುಂಚೆ ಎಲ್ಲ ಟಾಯ್ಸ್ ಎಲ್ಲ ಆಡ್ತಿದ್ಲು, ಬಟ್ ಇವಾಗ ನಿಜವಾಗ್ಲೂ ಏನೋ ತಿನ್ನೋದನ್ನೇ ತೊಗೊಂಡು ಹೋಗಿ ಅವಳೇ ಅಡುಗೆ ಮಾಡಿಕೊಂಡು ತಿನ್ನೋ ಥರ ಆಟ ಆಡೋದನ್ನು ಶುರು ಮಾಡ್ಕೊಂಡಿದ್ದಾಳೆ. ಇವಾಗ ಅಲ್ಲಿ ಮಾಶ್ ಮೇಲೋಗಿ ಚಾಕ್ಲೇಟ್ ಸಿರಪ್ನ ಹಚ್ಕೊಂಡು ತಿಂತಾ ಇದ್ದಾಳೆ.
ಅರ್ವಿಗೆ ದೋಸೆ ಮತ್ತು ಫಿಶ್ ಕರಿ ಹಾಕಿಕೊಟ್ಟಿದ್ದೀನಿ, ತಿಂತಿದ್ದಾಳೆ. ಪುಳಿ ಮುಂಚಿ ಅಲ್ವಾ, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಸ್ವಲ್ಪ ಖಾರ ಹಾಕ್ಕೊಂಡ್ರು ಕೇಳ್ತಿರ್ಲಿಲ್ಲ, ಜಾಸ್ತಿ ಹಾಕ್ಕೊಂಡು ತಿಂತಿದ್ಲು. ಮತ್ತು ಖಾರ ಅಂಥೇಳಿ ನೀರು ಕುಡಿಯೋದು ದೋಸೆ ತಿನ್ನೋದು, ನೀರು ಕುಡಿಯೋದು ದೋಸೆ ತಿನ್ನೋದು ಮಾಡ್ತಿದ್ಲು. ಹಾಗೆ ಅವಳ ಮುಖ ನೋಡ್ಬೋದು, ಮುಖ ಎಲ್ಲ ಚಾಕ್ಲೇಟ್ ಸಿರಪ್ ಹೇಗೆ ಹಚ್ಕೊಂಡಿದ್ದಾಳೆ ಅಂಥೇಳಿ. ಇದೇ ರೀಸನ್ಗೆ ನಾನು ಅವಳಿಗೆ ಲೇಟಾಗಿ ಸ್ನಾನ ಮಾಡಿಸೋದು. ಹಾಗೆ ಅವಳಿಗೆ ಫಿಶನ್ನ ಮುಳ್ಳಿಂದ ಸಪ್ರೇಟ್ ಮಾಡಿ ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಡ್ಬೇಕು, ಆವಾಗಲೇ ತಿಂತಾಳೆ. ಒಂದು ಚಿಕ್ಕ ಮುಳ್ಳೆಲ್ಲಾದರೂ ಬಾಯಿಗೆ ಸಿಕ್ಕಿದ್ರೂ ಸಾಕು, ಮತ್ತೆ ತಿನ್ನೋದೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾಳೆ. ಸೊ ಎಲ್ಲ ರೆಡಿ ಮಾಡಿಕೊಟ್ಟು, ಹಾಗೆ ನಾನು ಕೂಡ ದೋಸೆ ಮಾಡಿಕೊಂಡು ಅವಳ ಜೊತೆನೇ ಕೂತ್ಕೊಂಡು ದೋಸೆ ತಿಂದೆ. ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ದೆ. ಆಯಿತು, ಹಾಗೆ ಅರ್ವಿದು ಸ್ನಾನ ಕೂಡ ಆಯಿತು, ಇನ್ನೇನು ಕೆಲಸ ಇಲ್ಲ, ಎಲ್ಲ ಕೆಲಸ ಕೂಡ ಮುಗೀತು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.